ಇಷ್ಟೆಲ್ಲ ಮಾಡಿದವರು ನೀವು ಕರ್ನಾಟಕದ ಮಟ್ಟಿಗಿನ ಒಬ್ಬ ನ್ಯಾಷನಲ್ ಐಕಾನ್ ಲೀಡರ್ ಆಗಿ ಯಾಕೆ ಎಮರ್ಜ್ ಆಗಲಿಲ್ಲ ಅಂತ ಅಥವಾ ನಿಮ್ಮನ್ನು ಎಮರ್ಜ್ ಆಗಕ್ಕೆ ಬಿಡ್ಲಿಲ್ವಾ ಅಂತ ಸರ್ ನ್ಯಾಷನಲ್ ಐಕಾನ್ ಆಗಿ ಎಮರ್ಜ್ ಆಗಲಿಲ್ಲ ಅಂತ ಹೇಳುವಂಥದ್ದನ್ನು ನಾನು ಒಪ್ಕೊಳ್ತೀನಿ ಯಾಕೆ ಒಪ್ಕೊಳ್ತೀನಿ ಒಪ್ಪಿಕೊಳ್ತೀನಿ ನಾನು ಇರುವಾಗ ಸನ್ಮಾನ್ಯ ಅನಂತಕುಮಾರ್ ಈ ಭಾಗದ ಭಾರಿ ಹಿಂದಿನಿಂದಲೇ ಅವರು ನ್ಯಾಷನಲ್ ಜನರಲ್ ಸೆಕ್ರೆಟರಿ ಮತ್ತು ಮಿನಿಸ್ಟ್ರಿಯಲ್ಲಿ ಕೂಡ ಅವರು ಪ್ರಮುಖ ಸ್ಥಾನಗಳ ಅನಂತಕುಮಾರರ ಜೊತೆಯಲ್ಲೇ ಇದ್ದುಕೊಂಡು ಎಲ್ಲ ರಾಜ್ಯದ ವಿಚಾರಗಳಿಗೆ ನಾನು ಮಾ ಮಾಡುವಂಥ ಕೆಲಸಕಾರ ನ್ಯಾಷನಲ್ ಐಕಾನ್ ಅಂತ ಬ್ರ್ಯಾಂಡ್ ಮಾಡುವಂಥದ್ದನ್ನು ಕೆಲಸದ ಆಧಾರದಲ್ಲಿ ಮಾಡಬೇಕು ಹೊರತು ಪ್ರಚಾರದ ಆಧಾರದಲ್ಲಿ ಅಲ್ಲ ಅಂತ ನಾನು ಆಧಾರದಲ್ಲಿ ಮಾಡಿದ್ದೀರಿ ನೀವು ಅಲ್ಲ ಏನ್ ಮಾಡಿದ್ದೀರಿ ಮಾಡಬೇಕು ನೀವು ಕನ್ಸಿಡರ್ ಮಾಧ್ಯಮದವರು ಹೌದು ಈ ಒಬ್ಬ ನ್ಯಾಷನಲ್ ಆಯ್ಕೆ ಕರ್ನಾಟಕ ಕೆಲಸ ಮಾಡಿದ್ದೀನಿ ಅಂತ ಹೇಳಿದಾಗ ಆದರೆ ಅದಕ್ಕೆ ಬೇಕಾಗಿ ನಾನು ಯಾವುದೇ ಮಾಧ್ಯಮದ ಹಿಂದೆ ಯಾವುದೇ ವ್ಯಕ್ತಿಗಳ ಹಿಂದೆ ನಾನು ಹೋಗ್ಲಿಲ್ಲ ಇಷ್ಟೆಲ್ಲ ಆಗಿರುವವರು ನೀವು ಬೈ ಡಿಫಾಲ್ಟ್ ಬೆಂಗಳೂರು ಉತ್ತರದ ಅಭ್ಯರ್ಥಿ ಆಗಬೇಕಾಗಿತ್ತು ವಿತೌಟ್ ಎನಿ ಅಪೊಸಿಷನ್ ಅಟ್ ಆಲ್ ನೀವು ಎಲೆಕ್ಟೋರಲ್ ಇಂದ ಹಿಂದೆ ಸರಿಯೋದು ಮಾತಿರಬಾರ್ದಾಗಿತ್ತು ಮತ್ತು ಒಂದು ನಾಲ್ಕು ತಿಂಗಳ ಹಿಂದೆ ಅದಕ್ಕಿಂತ ಮುಂಚೆ ಒಂದು ಚರ್ಚೆ ಶುರುವಾಯಿತು ನಿಮ್ಗೆ ನೆನಪಿದೆ ನಾನೇ ಬಂದಿದ್ದೆ ನಿಮ್ಮನ್ನು ಮಾತಾಡಿಸಿದ್ದೆ ಅವಾಗ ಏನು ಚರ್ಚೆ ಶುರುವಾಗಿತ್ತು ಅದು ರೂಮರ್ ಅಂತ ನೀವು ಹೇಳಿದೆ ಅವಾಗ ಏನೋ ಸದಾನಂದ ಗೌಡರಿಗೆ ಟಿಕೆಟ್ ಸಿಗೋದಿಲ್ವಂತೆ ಅನ್ನುವ ಒಂದು ಪಿತೂರಿಯೋ ರೂಮರೋ ಪ್ರಾಫಗ್ಯಾಂಡನೋ ಅದೇನೋ ಒಂದು ಶುರುವಾಗಿತ್ತು ಇಷ್ಟೆಲ್ಲ ಆಗಿರುವ ನೀವು ಆಯ್ತು ನಿಮ್ಮ ಪ್ರಕಾರ ನ್ಯಾಷನಲ್ ಐಕಾನ್ ಆಗಿರುವ ನೀವು ಅಥವಾ ಬೇರೆಯವ್ರ ಪ್ರಕಾರ ನ್ಯಾಷನಲ್ ಐಕಾನ್ ಆಗಿರುವ ನೀವು ಯಾಕೆ ನಿಮ್ಮ ಕ್ಷೇತ್ರಕ್ಕೆ ಬಂದಾಗ ನಿಮ್ಮ ಮೇಲೆ ಇಷ್ಟೊಂದೆಲ್ಲ ಮುಗಿದು ಬೀಳ್ತಾರಲ್ಲ ಯಾಕೆ ಯಾರು ಮುಗಿದು ಬೀಳೋದನ್ನ ಅದೇ ಹೇಳಿ ಟಿಕೆಟ್ ಕೊಡುವಾಗ ಸರ್ ಮುಗಿದು ಬೀಳೋರು ನನ್ನ ಕಾರ್ಯಕರ್ತರು ಯಾರ್ಯಾರು ಒಬ್ಬ ಮುಗಿದು ಬೀಳಿದ್ರೆ ನೀವು ಹೇಳ್ದಂಗೆ ಕೇಳ್ತೀನಿ ಈಗ ಒಬ್ಬ ಕಾರ್ಯಕರ್ತ ಬ್ಯಾಂಗ್ಳೂರು ಉತ್ತರದಲ್ಲಿ ಒಬ್ಬ ಕಾರ್ಯಕರ್ತನ ನೀವು ಐಡೆಂಟಿಫೈ ಮಾಡಿ ಪಿಯ ಕಾರ್ಯಕರ್ತ ಸದಾನಂದ ಗೌಡರು ಬೇಡ ಅಂತ ಹೇಳುವಂಥದ್ದು ನಾನು ಕಾರ್ಯಕರ್ತರ ಬಗ್ಗೆ ಮಾತಾಡ್ತಾ ಇಲ್ಲ ನಿಮ್ಮ ನನ್ನ ನನ್ನ ಪ್ರಶ್ನೆ ಭಾಳ ಸ್ಪಷ್ಟವಾಗಿತ್ತು ಭಾಳ ಕ್ಲಿಯರ್ ಆಗಿತ್ತು ಟಿಕೆಟ್ ಕೊಡೋದು ಕಾರ್ಯಕರ್ತರಲ್ಲ ನಿಮ್ಮ ಮೇಲೆ ಇಷ್ಟೆಲ್ಲ ಅಭಿಮಾನ ಇಟ್ಟಿರುವ ಕಾರ್ಯಕರ್ತ ಬಳಗದ ಬಗ್ಗೆ ನನಗೆ ಭಾಳ ಗೌರವ ಮತ್ತು ಪ್ರೀತಿ ಇದೆ ಮತ್ತು ನಿಮ್ಮನ್ನು ಅಭಿಮಾನಿಸುವ ವರ್ಗದ ಬಗ್ಗೆ ಭಾಳ ಗೌರವ ಮತ್ತು ಪ್ರೀತಿ ಇದೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ ನಾನು ನಾನು ಕೇಳ್ತಾ ಇರೋದು ಯಾರು ಮುಗಿದು ಬೀಳ್ತಾ ಇದ್ದಾರೆ ಅಂತಂದರೆ ಯಾರು ಮೇಲೆ ಬೀಳ್ತಾ ಇದ್ದಾರೆ ಅಂತಂದರೆ ಟಿಕೆಟ್ ಕೊಡಬಾರ್ದು ಅವರಿಗೆ ಅನ್ನುವ ಲೆಕ್ಕದ ಒಂದು ಲೆಕ್ಕಾಚಾರಗಳು ಯಾಕೆ ಅವರ ತಲೆಯಲ್ಲಿ ಬರುತ್ತೆ ಗೊತ್ತಿಲ್ಲ ಅಥವಾ ಮತ್ತೊಬ್ಬರ ತಲೆಯಲ್ಲಿ ಬರುತ್ತೆ ನನಗೆ ಇದರ ಬಗ್ಗೆ ನಾನು ಏನು ಉತ್ತರ ಕೊಡುವಾಗಿಲ್ಲ ಯಾಕೆ ಯಾರ್ಯಾರ ತಲೆಯಲ್ಲಿ ಏನೇನು ಬರುತ್ತೆ ಅಂತ ನಾನು ಲೆಕ್ಕ ತೊಂದ್ಕೊಳ್ತೀನಿ ನನಗೆ ನನಗೆ ಅರ್ಥ ಆಗಲ್ಲ ಅರ್ಥನೂ ಆಗೋಲ್ಲ ನನ್ನ ಪ್ರಶ್ನೆ ಅರ್ಥ ಆಯ್ತು ಅಂದ್ಕೊಳ್ತೀನಿ ಇಲ್ಲ ಇಲ್ಲ ನನಗೆ ಪ್ರಶ್ನೆನೂ ಅರ್ಥ ಆಗಲಿಲ್ಲ ಸರ್ ನಾನು ಹೇಳುವಂಥದ್ದು ಏನು ಅಂತ ಹೇಳಿದರೆ ಕಾರ್ಯಕರ್ತರ ಆಧಾರಿತವಾಗಿ ನನ್ನ ಕೆಲಸದ ಆಧಾರಿತವಾಗಿ ನನ್ನ ರಾಜ್ಯದ ಹಿತಾಸಕ್ತಿ ಆಧಾರದಿಂದ ಮತ್ತು ನನ್ನ ಒಂದು ಸಮುದಾಯ ಯಾವತ್ತೂ ನಾನು ಆ ಸಮುದಾಯದ ಬಗ್ಗೆ ಒಂದಷ್ಟು ಪ್ರೀತಿ ವಿಶ್ವಾಸದಿಂದ ಕೆಲಸ ಮಾಡುವಂಥ ವ್ಯಕ್ತಿ ಆದ ಕಾರಣ ಅವರಿಗೆಲ್ಲ ನನ್ನ ಮೇಲಿರುವಂಥ ಪ್ರೀತಿಯ ಆಧಾರದಲ್ಲಿ ನಾನು ಇದನ್ನು ಹೇಳ್ತೇನೆ ಹೊರತು ಟಿಕೆಟ್ ಕೊಡುವವರ ತಲೆಯಲ್ಲಿ ಏನಿದೆ ಅವರ ತಲೆಯಲ್ಲಿ ಯಾಕೆ ಕೊಡಬಾರ್ದು ಅಂತಾಗಿದೆ ಇದರ ಬಗ್ಗೆ ನಾನು ಯಾವತ್ತೂ ಉತ್ತರವೂ ಕೊಡಲ್ಲ ಅಂಥ ಪ್ರಶ್ನೆಗಳಿಗೆ ಆನ್ಸರೂ ಮಾಡಲ್ಲ ಹೈಕಮಾಂಡ್ನ ಎಲ್ಲ ನಿಲುವುಗಳಿಗೂ ತಾವು ಬದ್ಧ ಸರ್ ನಾನು ಖಂಡಿತವಾಗಿ ಇಷ್ಟ ತನಕ ನಾನು ರಾಜೀನಾಮೆ ಕೊಡುವಾಗ ಏನಾದರೂ ನನ್ನ ಮನೆಯಲ್ಲಿ ಅರವತ್ತು ಜನ ಎಮ್ ಎಲ್ ಎಗಳು ಬಂದಿದ್ರು ನಿಮ್ಗೆ ಗೊತ್ತಿರಲಿ ಮುಖ್ಯಮಂತ್ರಿ ಆಗಿರುವಾಗ ರಾಜೀನಾಮೆ ಕೊಡಬೇಡಿ ಅಂತೇಳಿ ಮನೆಯಲ್ಲಿ ಆದರೆ ನಾನು ನಾನು ಪಕ್ಷದ ನಿರ್ಧಾರಕ್ಕೆ ಬದ್ಧ ನಾ ಕೆಲಸ ಮಾಡಿದ್ದೀನಿ ಸರ್ ಕೇಂದ್ರದಲ್ಲಿ ನಮ್ಮ ಹದಿನಾಲ್ಕು ಜನ ಮಂತ್ರಿಗಳನ್ನ ರೀಶಫಲ್ ಮಾಡಿದ್ರು ಮಾಡಿದಾಗ ನಮ್ಮನ್ನು ಕರೆದಿದ್ರು ಐದು ನಿಮಿಷ ಕರೆದ್ರು ಕೇಳಿದ್ರು ಕರೆದ್ರು ಕೇಳಿದ್ರು ನಮಗೆ ಹೇಳಿದ್ರು ಚೇಂಜ್ ಮಾಡ್ತೀವಿ ಯಾರು ತೆಗಲಿಲ್ಲ ನನ್ನ ಪಕ್ಷದ ಯಾವುದೇ ನಿಲುವೆ ನಾನು ಪಕ್ಷದ ಶಿಸ್ತುಬದ್ಧ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೀನಿ ಇವತ್ತು ಕೂಡ ನಾನು ಯಾವುದೇ ಸಂದರ್ಭದಲ್ಲಿ ಕೂಡ ನಮ್ಮ ಕೇಂದ್ರದ ವರಿಷ್ಠರ ಬಗ್ಗೆ ಮತ್ತೊಬ್ಬರ ಬಗ್ಗೆ ನಾನು ಎಲ್ಲಿಯೂ ಒಂದು ಚಕಾರ ಶಬ್ದ ಇಷ್ಟವರೆಗೆ ಎತ್ತಲಿಲ್ಲ ನನ್ನ ಪಾರ್ಟಿಯ ಹಿತದೃಷ್ಟಿಯಿಂದ ಏನಾಗಬೇಕೋ ಅದರ ಬಗ್ಗೆ ಮಾತ್ರ ಮಾತಾಡಿದ್ದೀನಿ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ